ಹಲೋ ಎವ್ರಿ ವೆಲ್ಕಮ್ ಟು ಗೃಹಪಾಕ ಇವತ್ತು ಬಾಳೆಕಾಯಿ ಚಿಪ್ಸನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಪರ್ಫೆಕ್ಟಾದ ಮೆಥಡ್ನಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಬಾಳೆಕಾಯಿ ತೊಗೊಂಡಿದ್ದೀನಿ ನಾರ್ಮಲಾಗಿ ನಾವು ಬಜ್ಜಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಬಾಳೆಕಾಯಿನ ಯೂಸ್ ಮಾಡ್ತಿದ್ದೀನಿ ನನಗೆ ಕೇಳ ಬಾಳೆಕಾಯಿ ಸಿಕ್ಕಿಲ್ಲ ಅದರಿಂದ ನಾನು ಯೂಸ್ ಮಾಡೋಕ್ಕಾಗಲಿಲ್ಲ ಕೇಳಬಾಳೆಕಾಯನ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ಲಾಗೆ ಅದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ ಸೊ ಇದರಲ್ಲೂ ಕೂಡ ನಾವು ಯೆಲ್ಲೋ ಕಲರ್ ಬರೋ ಹಾಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇಷ್ಟೇ ಹಾಕ್ಕೋಬೇಕಂತಿಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಅರ್ಶಿಣದ ಪೌಡರ್ನೂ ಹಾಕ್ಕೊಂಡು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಬಾಳೆಕಾಯಿ ತೋಟನ ನೋಡಿ ಎರಡೂ ಸೈಡ್ ಈ ರೀತಿ ಕಟ್ ಮಾಡಿಬಿಟ್ಟು ಜಸ್ಟು ಅದು ಸಿಪ್ಪೆ ಕಟ್ ಆಗೋ ರೀತಿ ಮಾತ್ರ ಕಟ್ ಮಾಡಿಕೊಂಡು ಚಾಕುನಲ್ಲಿ ಈ ರೀತಿ ನೋಡಿ ಸುಲಭವಾಗಿ ಈ ರೀತಿ ಸುಳ್ಕೊಂಡು ಬಿಡ್ಬೋದು ಈ ರೀತಿ ಸುಲಭವಾಗಿ ಸಿಪ್ಪೆನ ತೆಗೆದ್ಬಿಡ್ಬೋದು ಆನಂತರ ನಾವಿಲ್ಲಿ ಅರಿಶಿನ ಮತ್ತು ಉಪ್ಪಿನೀರಲ್ಲಿ ತುಂಬ ಹೊತ್ತು ನೆನೆಸಿಡ್ಬೇಕನ್ನೋ ನೆಸೆಸಿಟಿ ಇಲ್ಲ ಜಸ್ಟ್ ನಾವು ಒಂದು ಬಾಳೆಕಾಯಿನಲ್ಲಿ ಚಿಪ್ಸ್ನ ಮಾಡಬೇಕಾದ್ರೆ ಮತ್ತೊಂದು ಬಾಳೆಕಾಯಿ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನೀರಿನಲ್ಲಿ ಹಾಕಿರೋದು ಅಷ್ಟೇ ಹಾಗೆ ನಾನಿಲ್ಲಿ ಚಿಪ್ಸ್ ಮಾಡೋವಂಥ ಸ್ಲೈಸರ್ ಕೂಡ ತೊಗೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಕಂಪ್ಲೀಟಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಮುಕ್ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನು ಅರ್ಶಿನದ ಪೌಡರ್ನ ಎಣ್ಣೆಗೆ ಹಾಕ್ತಿದ್ದಾರಲ್ಲಪ್ಪ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಬಜ್ಜಿಗೆ ಯೂಸ್ ಮಾಡೋವಂಥ ಬಾಳೆಕಾಯಿನ ಇಲ್ಲಿ ಚಿಪ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಅದ್ರ ಬಣ್ಣ ಬೆಳ್ಳಗಿರುತ್ತೆ ಹೊರತು ಹಳದಿ ಕಲರ್ ಆಗಿ ಇರೋದಿಲ್ಲ ಆದ ಕಾರಣ ಇದು ಯೆಲ್ಲೋ ಕಲರಾಗಿ ಚಿಪ್ಸ್ಗಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಗೆ ನಾವು ಈ ರೀತಿ ಹರ್ಷಣದ್ ಪೌಡರ್ನ ಹಾಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಪ್ಸು ಯೆಲ್ಲೋ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ಕೇರಳ ಬಾಳೆಕಾಯಿ ಯೂಸ್ ಮಾಡೋದ್ರೆ ಅದು ನ್ಯಾಚುರಲ್ಲಾಗಿನೇ ಯೆಲ್ಲೋ ಕಲರ್ ಬರುತ್ತೆ ಅದು ಸಿಗದೇ ಇರೋ ಕಾರಣದಿಂದ ನಾವು ಈ ರೀತಿ ಕೂಡ ಮಾಡ್ಕೊಳ್ಬೋದು ಇದನ್ನು ಕ್ರಿಸ್ಪ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಹೋಗಬೇಡಿ ನೋಡಿ ಒಂದನ್ನು ತೊಗೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕ್ರಿಸ್ಪಾಗಿರಬೇಕು ಇಷ್ಟು ಆಗ್ತಿದ್ದಾಗೆ ನಾವು ತೆಗೆದು ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡು ಬಿಡಬೇಕು ಬಾಳೆಕಾಯಿನ ಡೈರೆಕ್ಟಾಗಿ ನೀರಿನಿಂದ ತೆಗೆದು ಡೈರೆಕ್ಟಾಗಿ ಸ್ಲೈಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಬಾಳೆಕಾಯಿನಲ್ಲಿ ನೀರಿನಂಶ ಇರುತ್ತಲ್ಲ ಅದು ಎಣ್ಣೆ ಮೇಲೆ ಬಿದ್ದು ಅದು ಎಣ್ಣೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಒಂದು ಬಟ್ಟೆನಲ್ಲಿ ಸ್ವಲ್ಪ ಈ ರೀತಿ ಒತ್ಕೊಂಡು ಆ ನಂತರ ನಾವು ಸ್ಲೈಸ್ ಮಾಡ್ಕೋಬೇಕು ಈ ರೀತಿ ಸ್ಲೈಸರ್ನೂ ಕೂಡ ಬಾಣ್ಲಿಗಿಂತ ತುಂಬ ಹೈಟಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ ತೀರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೂ ಕೂಡ ಚಿಪ್ಸ್ ಎಲ್ಲ ಎಣ್ಣೆಗೆ ಇರ್ಕೊಂಡಂಗೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕೂಡ ಆಗೋದಿಲ್ಲ ಆದ್ದರಿಂದ ಮೀಡಿಯಂ ಟೆಂಪ್ರೇಚರ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಕೆಲವೊಬ್ಬರೊಬ್ಬರು ಎಣ್ಣೆಗೆ ಅರ್ಶನ ಹಾಕ್ದೇ ಇರೋರು ಏನು ಮಾಡ್ತಾರೆ ಅಂದರೆ ಅರ್ಶಿನ ಮತ್ತು ಉಪ್ಪನ್ನ ನೀರಿನಲ್ಲಿ ಕಲಿಸ್ಕೊಂಡು ಬಾಳೆಕಾಯಿ ಮುಖಾಲು ಭಾಗದಷ್ಟು ಬೆಂದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಆ ನೀರನ್ನು ಹಾಕ್ಕೊಳ್ತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಕಲ್ಲರು ಹಾಗೆ ಉಪ್ಪು ಹಿಡಿಯುತ್ತೆ ಅಂತ ಮಾಡ್ಕೊಳ್ತಾರೆ ನಾವು ಆ ರೀತಿ ಮಾಡ್ಕೊಳ್ಳೋಕೆ ಹೋದರೆ ಎಣ್ಣೆ ಸಿಡಿದ್ಬಿಡುತ್ತೆ ಆದ್ದರಿಂದ ನಾನು ಆ ರೀತಿ ಯೂಸ್ ಮಾಡ್ತಿಲ್ಲ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಕಲ್ಲರ ಕೂಡ ಬರುತ್ತೆ ನಾನಿಲ್ಲಿ ಅದೇ ರೀತಿ ಎಲ್ಲ ಚಿಪ್ಸನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಯೆಲ್ಲೋ ಕಲರ್ ಇಷ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಚಿಪ್ಸ್ ಎಲ್ಲ ಬಿಸಿಯಾಗಿದ್ದಾಗಲೇ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಬೇಕಿದ್ದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಪೈಸಿಯಾಗೂ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಚಿಪ್ಸ್ ಎಲ್ಲ ಬಿಸಿಯಾಗಿದ್ದಾಗಲೇ ನೀವು ಈ ರೀತಿ ಉಪ್ಪು ಖಾರ ಹಾಕೊಳ್ಳೋದ್ರಿಂದ ಅದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದರಲ್ಲೂ ಸಂಜೆ ಟೈಮ್ನಲ್ಲಿ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ರುಚಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಮರಗೇಣ್ಸಿನ ಚಿಪ್ಸ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾವು ಬೇಕ್ರಿಗಳಲ್ಲಿ ಹಾಗೆ ಚಿಪ್ಸ್ ಸೆಂಟರ್ಗಳಲ್ಲಿ ಈ ಚಿಪ್ಸ್ನ ತಿಂದಿರ್ತೀವಿ ಅದರ ಬದಲು ನಾವು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮರಗೇಣ್ಸನ್ನು ತಗೊಂಡಿದ್ದೀನಿ ಸುಮಾರಾಗಿ ಒಂದು ಕೆ ಜಿಯಷ್ಟು ನಾನು ಮರಗೇಣ್ಸನ್ನು ತಗೊಂಡಿದ್ದೀನಿ ಈ ಗೆಣಸನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ನೋಡಿ ಈ ರೀತಿ ಎಡ್ಜಸ್ನೆಲ್ಲ ಈ ರೀತಿ ಸ್ಟಾರ್ಟಿಂಗಲ್ಲಿ ಕಟ್ ಮಾಡಿಬಿಟ್ಟು ಆ ನಂತರ ಆ ಸಿಪ್ಪೆನ ನೋಡಿ ಈ ರೀತಿ ತೆಕ್ಕೋಬೇಕು ಈ ರೀತಿ ನೀಟಾಗಿ ತಕ್ಕೋಬೇಕು ಆ ಬ್ರೌನ್ ಪಾರ್ಟ್ ಏನಿದೆಯಲ್ಲ ಅದು ನೀಟಾಗಿ ಬಂದ್ಬಿಡಬೇಕು ಆ ರೀತಿ ನೀಟಾಗೆ ತೆಕ್ಕಿ ನಾನು ಆಲ್ರೆಡಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮರ್ಗೇಣ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಶಾರ್ಪಾಗಿರೋವಂಥ ಚಾಕುಗಳನ್ನ ಯೂಸ್ ಮಾಡಿದ್ರೆ ಈ ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಮೊದಲು ನಾವು ಈ ರೀತಿ ಉದ್ದುದಾಗಿನೇ ಕಟ್ ಮಾಡ್ಕೋಬೇಕಾಗತ್ತೆ ತೆಳುವಾಗೂ ಇರಬೇಕು ಹಾಗೆ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಆನಂತರ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು ಈ ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ದಪ್ಪನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಣ್ಣದಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಟಿ ವಿ ನೋಡ್ತಾ ಆರಾಮಾಗಿ ಇದನ್ನು ಕಟ್ ಮಾಡ್ಕೊಂಡು ಬಿಟ್ರೆ ಈಸಿಯಾಗಿ ಚಿಪ್ಸ್ಗಳನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾನು ಅದೇ ರೀತಿ ಇವಾಗ ಸುಮಾರಾಗಿ ಒಂದು ಜಿಯಷ್ಟು ಗೆಣಸನ್ನು ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗ್ತಿದ್ದಾಗೆ ನೋಡಿ ಈ ರೀತಿ ಹಾಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದನ್ನು ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣವೇ ನಾವು ತಿರ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡಬೇಕು ಇಲ್ಲಾಂದರೆ ಒಂದಕ್ಕೊಂದು ಅದು ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಫ್ಲೇಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ ತೀರಾ ಐ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಹದವಾಗಿ ಬೇಯೋದಿಲ್ಲ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೆ ಹಾಗೆ ಇದು ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಎಣ್ಣೆನಲ್ಲಿ ಈ ರೀತಿ ತೇಲ್ತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಸೊ ಇವಾಗಿದಾಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಕಪ್ಪೋಗೋರಿಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ಇದನ್ನು ನಾನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಿದ್ದೀನಿ ಅದೇ ರೀತಿ ಉಳಿದಿರೋ ಅಂಥದ್ದನ್ನು ಕೂಡ ನಾವು ಫ್ರೈ ಮಾಡ್ಕೊಂಡು ಬಿಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನು ಕಂಪ್ಲೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಟಿಶ್ಯೂ ಪೇಪರ್ನ ತೆಗೆದ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಖಾರನ ಟೇಸ್ಟ್ ನೋಡಿಬಿಟ್ಟು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಹಾಕ್ಕೊಂಡು ಸ್ಪೂನಲ್ಲಾದರೂ ಸರಿ ಕೈನಲ್ಲಾದರೂ ಸರಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಾಯಂಕಾಲ ಟೀ ಟೈಮಲ್ಲಿ ಸರ್ವ್ ಮಾಡೋದಕ್ಕೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಮಾಡಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದಲೂ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಯಾವ ರೀತಿ ಆದ ಹಾಗೆ ರುಚಿಯಾದ ಮರಗೆಣ್ಸಿನ ಚಿಪ್ಸ್ನ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್